ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಅಣೆಕಟ್ಟೆಗಳಿಗೆ ನಿಧಾನವಾಗಿ ನೀರು ಬರ್ತಾ ಇರುವಂತದ್ದು. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ಬೆಳಗಾವಿ ಒಟ್ಟು 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ವಿಜಯನಗರ, ದಾವಣಗೆರೆ, ರಾಯಚೂರು, ಗದಗ ಹಾಗೂ ಧಾರವಾಡ ಒಟ್ಟು 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದು ಸಹ ಎಲ್ಲ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ಮುಂಗಾರು ಆರ್ಭಟ ಜೋರಾಗಿದೆ. ಮಂಗಳೂರಿನಲ್ಲಿ ಭಾರಿ ಮಳೆ ಸುರಿದಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಆರೆಂಜ್ ಅಲರ್ಟ್ ನಡುವೆಯೂ ಕೂಡ ಅಪಾಯ ಲೆಕ್ಕಿಸದೆ ಮೀನುಗಾರರು ನೀರಿಗಿಳಿದಿದ್ದಾರೆ. ಮಂಗಳೂರು ಹೊರವಲಯದ ಹರೇಕಳ ಎಂಬಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆ ಆಗಿತ್ತು. ಈ ವೇಳೆ ನೀರಿನಲ್ಲಿ ಸಿಕ್ಕಿದ್ದಂಥ ವ್ಯಕ್ತಿಯನ್ನು ತಕ್ಷಣ ಸ್ಥಳೀಯರು ಸೇತುವೆ ಮೇಲಿಂದ ನದಿಗೆ ಹಗ್ಗ ಇಳಿಸಿ ಮೇಲಕ್ಕೆತ್ತಿದ್ದಾರೆ. ಯುವಕನ ರಕ್ಷಣೆಯ ವಿಡಿಯೋ ವೈರಲ್ ಆಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಕರಾವಳಿಯ ಸಮುದ್ರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ತೀರ ಪ್ರದೇಶ ಮತ್ತು ತಗ್ಗು ಪ್ರದೇಶದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸುರಿದಂತ ಭಾರಿ ಮಳೆಯಿಂದ ಜೀವನದಿ, ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಮುಂದಿನ 4 ದಿನ ಭಾರಿ ಮಳೆಯಾಗುವಂತ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಳೆ ಅಬ್ಬರಕ್ಕೆ ಕಾರವಾರದ ನೌಕಾನೆಲೆಗೆ ಹೊಂದಿಕೊಂಡಂತ ಗ್ರಾಮೀಣ ಭಾಗದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಚಂಡಿಯಾದಂತ ಈಡೂರು ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಮನೆಗಳಿಗೆ ನೀರು ನುಗ್ಗುವಂತ ಆತಂಕ ಎದುರಾಗಿದೆ. ಕೃಷಿ ಭೂಮಿಗಳು ಜಲಾವೃತವಾಗಿದ್ದಾವೆ. ರಸ್ತೆ ತುಂಬೆಲ್ಲ ನೀರು ತುಂಬಿದ್ದು ಜನರು ಮನೆಯಿಂದ ಹೊರಬಾರಲಾರದಂತ ಸ್ಥಿತಿ ನಿರ್ಮಾಣವಾಗಿದೆ. ಅಬ್ಬರದ ಮಳೆಗೆ ಉತ್ತರ ಕನ್ನಡದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಕಾರವಾರದ ಪೋಸ್ಟ್ ಚಂಡಿಯಾದಲ್ಲಿ ನೌಕಾನೆಲೆಯವರು ರಸ್ತೆ ನಿರ್ಮಿಸಿದಂಥ ಜಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಕುಸಿತದ ಭಾಗದಲ್ಲಿ ಜನವಸತಿ ಪ್ರದೇಶ ಇರುವುದರಿಂದ ಆತಂಕ ಎದುರಾಗಿದ್ದು 11 ಮನೆಗಳನ್ನು ತಕ್ಷಣ ಸ್ಥಳಾಂತರಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಮಳೆಗಾಗಿ ಪೂಜೆ ಮಾಡಲಾಗ್ತಾ ಇದೆ. ಮಳೆಗಾಗಿ ಗ್ರಾಮಸ್ಥರು ವಿಭಿನ್ನವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಲೆಯ ಮೇಲೆ ಹಂಚನ್ನು ಇಟ್ಕೊಂಡು ಸಗಣಿಯಿಂದ ಮೂರ್ತಿ ಮಾಡಿ ಗುರ್ಜಿ ಹಾಡನ್ನು ಹಾಡುತ್ತಾ ಮನೆ ಮನೆಗೆ ಹೋಗಿ ನೀರನ್ನು ಹಾಕಿಸಿಕೊಳ್ಳುವಂಥ ಪದ್ಧತಿ ಇದೆ. ಅದರಲ್ಲಿ ಕೆಲವು ಯುವಕರು ಸೀರೆಯನ್ನು ಉಟ್ಟು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಳೆದ 12 ವರ್ಷಗಳ ಹಿಂದೆ ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಮಾಳಿಕಾಂಬಾ ದೇವರ ಮೂರ್ತಿ ವಿಸರ್ಜನೆ ಮಾಡಲಾಗಿತ್ತು. ಹಿನ್ನೀರಿನಲ್ಲಿ ನೀರು ಬರದಾದಂತಹ ಹಿನ್ನೆಲೆಯಲ್ಲಿ ದೇವರ ಮೂರ್ತಿ ಗೋಚರವಾಗಿದೆ. ಶಿಕಾರಿಪುರದ ಚಿಕ್ಕ ಸಾಲೂರು ಗ್ರಾಮ ದೇವತೆ ಮಾಳಿಕಾಂಬಾ ದೇವರ ಮೂರ್ತಿ ಗೋಚರ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಗ್ರಾಮಸ್ಥರು ಭೇಟಿ ನೀಡಿ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿದ್ದು 12 ವರ್ಷ ಕಳೆದರೂ ಕೂಡ ದೇವರ ಮೂರ್ತಿಗೆ ಯಾವುದೇ ಹಾನಿಯಾಗಿಲ್ಲ. ಕಾವೇರಿ ಜಿಲ್ಲೆಯ ಜನರ ಜೀವನಾಡಿ ವರದಾ ನದಿ ಈಗ ಖಾಲಿ ಖಾಲಿಯಾಗಿದೆ. ದೇವಗೇರಿ ಬಳಿಯ ವರದಾ ನದಿಯಲ್ಲಿ ಈ ಭಾರಿ ಮಳೆ ಇಲ್ಲದ ಕಾರಣ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನದಿಯಲ್ಲಿ ನೀರಿಲ್ಲದ ಕಾರಣ ಕುಡಿಯುವಂಥ ನೀರಿನ ಜಾಕ್ವೆಲ್ಗಳು ಬಂದಾಗಿದ್ದಾವೆ. ಕಬ್ಬು, ಭತ್ತ, ಬಾಳೆ, ಅಡಿಕೆ ಬೆಳೆಯದೆ ರೈತರು ಕಂಗಾಲಾಗಿದ್ದಾರೆ. ವರದಾ ನದಿಯನ್ನೇ ನೆಚ್ಚಿಕೊಂಡು ಬೆಳೆ ಬಿತ್ತನೆ ಮಾಡದೆ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ ಇದೆ. ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ. ಅಂತರ್ಜಲ ಕುಸಿದು ಹೋಗಿದೆ. ನಮ್ಮ ಹಾವೇರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಿಸಿ ಅಂತ ರೈತರು ಮನವಿಯನ್ನು ಮಾಡಿದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಿದ್ದು
ಬರದ ಛಾಯೆ ಆವರಿಸಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶ ಬೆಳಗಾವಿ ಭಾಗದಲ್ಲಿ ಮಳೆಯ ತೀವ್ರ ಕೊರತೆ ಉಂಟಾಗಿದೆ. ಜಲಾಶಯಗಳಿಗೆ ನೀರಿನ ಒಳಹರಿವು ಇನ್ನೂ ಕೂಡ ಆರಂಭವಾಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಶೇಕಡಾ 67% ಮಳೆಯ ಕೊರತೆ ಉಂಟಾಗಿದೆ. ಜೂನ್ 1ರಿಂದ ಇಲ್ಲಿಯವರೆಗೂ 165 ಮಿಲಿಮೀಟರ್ ವಾಡಿಕೆ ಮಳೆ ಆಗಬೇಕಾಗಿತ್ತು. ಇವರೆಗೂ ಕೇವಲ 62 ಮಿಲಿಮೀಟರ್ ಮಳೆ ಆಗಿದೆ. ಬೆಳಗಾವಿ ಘಟಪ್ರಭಾ ಮಲಪ್ರಭಾ ಜಲಾಶಯಕ್ಕೆ ಇನ್ನೂ ಕೂಡ ಒಳಹರಿವು ಆರಂಭ ಆಗಿಲ್ಲ. ಸದನ ಶುರುವಾಗಿ 4 ದಿನಗಳಾದರೂ ಕೂಡ ವಿರೋಧ ಪಕ್ಷದ ನಾಯಕ ಆಯ್ಕೆ ಆಗಿಲ್ಲ. ಹೈಕಮಾಂಡ್ ನಡೆಗೆ ರಾಜ್ಯ ಬಿಜೆಪಿ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಉತ್ಸಾಹವೂ ಕೂಡ ಕಡಿಮೆಯಾಗಿತ್ತು. ವಿಪಕ್ಷ ಸಂಕಷ್ಟ ಯಾರಿಗೆ ಹೇಳಬೇಕು ಅಂತ ಬಿಜೆಪಿ ನಾಯಕರೇ ಚಿಂತೆಗೀಡಾಗಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಉಪಸಭಾ ನಾಯಕನ ಆಯ್ಕೆ ನಡೆಯಲಿದೆ. ಆದರೆ ವಿಧಾನಸಭೆಗೆ ಇನ್ನೂ ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. 4 ದಿನಗಳಿಂದಲೂ ಕೂಡ ವಿಪಕ್ಷ ನಾಯಕನಿಲ್ಲದೆ ಬಿಜೆಪಿ ಧ್ವನಿನೇ ಇಲ್ಲ. ವಿಪಕ್ಷ ನಾಯಕ ಇಲ್ಲದೆ ಸದನದಲ್ಲಿ ಬಿಜೆಪಿ ಸದಸ್ಯರು ಕಂಗಾಲಾಗಿದ್ದಾರೆ. ಈ ನಡುವೆ ನಾಳೆ ಬಜೆಟ್ ಮಂಡನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಹಾಗೂ ಸಚಿವರ ನಡುವೆ ರಾಮಾಯಣ ಚರ್ಚೆ ನಡೆಯಿತು. ರಾಜ್ಯಪಾಲರ ಭಾಷಣದ ಚರ್ಚೆ ಸಂದರ್ಭದಲ್ಲಿ ರಾಮಾಯಣದ ಬಗ್ಗೆ ಚರ್ಚೆ ಆಗಬೇಕು ಅಂತ ತೇಜಸ್ವಿನಿ ಸವಾಲನ್ನು ಹಾಕಿದ್ರು. ಸತೀಶ್ ಜಾರಕಿಹೊಳಿ ಪ್ರತಿ ಸವಾಲನ್ನು ಹಾಕಿದ್ರು. ಕುವೆಂಪು ರಾಮಾಯಣ, ವ್ಯಾಸ ರಾಮಾಯಣ, ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣ ಚರ್ಚೆ ಆಗಬೇಕು. ಏಕಲವ್ಯನ ಬೆಳ್ಳು ಕತ್ತರಿಸಿದ್ದು, ದಲಿತರಿಂದ ಸತ್ತ ಪ್ರಾಣಿ ಎಳೆಸುವಂತ ಹಾಗೂ ಮಲೆ ಹೊರುವಂತ ಪದ್ಧತಿ ಸೇರಿದಂತೆ ಎಲ್ಲ ವಿಚಾರಗಳ ಚರ್ಚೆ ಆಗಬೇಕು ಅಂತ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಚರ್ಚೆ ಮಾಡೋಣ. ಅದರಲ್ಲಿ ಶಂಭಕ್ನ ಒಂದು ಸ್ಟೋರಿ ಇದೆ, ಅದ್ರ ಬಗ್ಗೆನೂ ಬೆಳಕು ಚೆಲ್ಲಬೇಕು. ಶಂಭಕ್ನ ಬಗ್ಗೆ ಬೆಳಕು ಚೆಲ್ಲಬೇಕಾಗುತ್ತೆ. ಸೊ ಲವಕುಶರ ಬೆರಳನ್ನ ಕಟ್ ಮಾಡಿದವರು, ಅದು ಚರ್ಚೆ ಆಗಬೇಕು. ಏಕಲವ್ಯ, ಆಮ್ಯಾಗೆ ಈ ದಲಿತ ಸಮುದಾಯಕ್ಕೆ ಸತ್ತ ಪ್ರಾಣಿಗಳನ್ನು ಎಳೆಯುವಂತ ಶಿಕ್ಷೆ ಕೊಟ್ಟದು ಕೂಡ ಯಾಕೆ ಇವರಿಗೆ ಬಂತ ಆ ಕಸಬು, ಅದು ಚರ್ಚೆ ಆಗಬೇಕು. ಮಲ ಹರುವ ಪದ್ಧತಿ ದಲಿತರಿಗೆ ಯಾಕೆ ಮಾಡೋದು ಕೂಡ ಚರ್ಚೆ ಭಾಳ ಅವಶ್ಯಕತೆ. ಅದು ಎಲ್ಲ ಜೊತೆ ಬೆಳಕು ಚೆಲ್ಲಿ, ಒಂದನ್ನೇ ಅಲ್ಲ, ಒಂದು ಎಲ್ಲ ಕಡೆ ಸಮಸ್ಯೆ ಇದೆ, ಕೇವಲ ಒಂದೇ ಅಲ್ಲ, ಎಲ್ಲ ಕಡೆ ಚರ್ಚೆ. ನಮಗೆ ಸಾವಿರಾರು ವರ್ಷದಿಂದ ಶಿಕ್ಷಣದಿಂದ ದೂರ ಯಾಕೆ ಇಟ್ಟರು ಕೂಡ ಚರ್ಚೆ ಆಗಬೇಕು. ಇವೆಲ್ಲ ಬೆಳಕು ಚೆಲ್ಲಿ ಅಂದರೆ ಅದಕ್ಕೆ ಒಂದು ಹೆಲ್ದಿ ಡಿಬೇಟ್ ಆಗುತ್ತೆ. ಚರ್ಚೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಹೊರವರ್ತುಲ ರಸ್ತೆ ನಿರ್ಮಾಣ ಸಂಬಂಧ ಬಿಡಿಎ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಬಿಡಿಎ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಸಿಂಗ್, ಕಮಿಷನರ್ ಕುಮಾರ್ ನಾಯಕ್, ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್, ಡಿಸಿಎಂ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮುಳಬಾಗಿಲು ತಾಲೂಕಿನಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರ ಒಂದು ಧರ್ಮದ ಮನಸ್ಸುಗಳನ್ನು ಘಾಸಿಗೊಳಿಸಿದೆ. ಸರ್ಕಾರ ಧಾರ್ಮಿಕ ದಬ್ಬಾಳಿಕೆ ನಡೆಸುವಂಥದ್ದು ಸರಿಯಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಹಾಗೂ ಮತಾಂತರ ತಡೆ ನಿಷೇಧ ಕಾಯ್ದೆ ವಾಪಸ್ ಪಡೆಯುವಂಥದ್ದು ಉತ್ತಮ ನಿರ್ಧಾರ ಅಲ್ಲ. ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಪಾದರಾಜರ ಮಠದಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದರು. ನಮ್ಮ ತೀವ್ರವಾದ ವಿರೋಧ ಇದೆ. ಯಾಕಂತ ಹೇಳಿದರೆ ನಾವೆಲ್ಲರೂ ಸಹಿತ ಗಾವೋ ವಿಶ್ವಸ್ಯ ಮಾತರ ಅಂತೇಳಿ ಗೋವನ್ನು ತಾಯಿಯ ಸ್ಥಾನದಲ್ಲಿ ನಾವು ಪೂಜಿಸ್ತಾ ಇದ್ದೇವೆ. ಅದೊಂದು ನಂಬಿಕೆ ನಮಗೆ. ತನ್ಮೂಲಕ ಪ್ರತಿಯೊಬ್ಬರ ರಿಲಿಜನ್ಸ್, ಪ್ರತಿಯೊಬ್ಬರ ಒಂದು ಧಾರ್ಮಿಕವಾದ ಭಾವನೆಗಳಿಗೆ ಯಾವುದೇ ಸರ್ಕಾರವಾಗಿ ಧಕ್ಕೆ ತರಬಾರದು. ಅದಕ್ಕೆ ಈ ಸರ್ಕಾರ ಈ ಗೋಹತ್ಯೆ ನಿಷೇಧವನ್ನು ಹಿಂಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಹಿಂಪಡೆದರೆ ಅದು ನಮ್ಮ ಎಲ್ಲ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ. ಬಳಿಯಲ್ಲಿ ಶಕ್ತಿ ಯೋಜನೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಅತಿ ಹೆಚ್ಚು ಜನರ ಪ್ರಯಾಣ ನಡೀತಾ ಇರುವಂಥದ್ದು. ಜುಲೈ 3ರಂದು 15.92 ಲಕ್ಷ ಮಹಿಳೆಯರು ಪ್ರಯಾಣವನ್ನು ಮಾಡುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಇದುವರೆಗೂ ಒಟ್ಟು 2.99 ಕೋಟಿ ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ. ಇನ್ನು ಜುಲೈ 3ರಂದು 11.01 ಲಕ್ಷ ಪುರುಷರು ಪ್ರಯಾಣವನ್ನು ಮಾಡಿದ್ದಾರೆ ಅಂತ NWKRTC ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಹಿನ್ನಡೆಯಾಗಿದೆ. ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ನಿರಾಕರಿಸಿದೆ. ನಾನು ಶಾಸಕನಾಗಿದ್ದು ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಧಾರವಾಡಕ್ಕೆ ತೆರಳಲಿಕ್ಕೆ ಅವಕಾಶ ಕೊಡಿ ಅಂತ ವಿನಯ್ ಕುಲಕರ್ಣಿ ಅರ್ಜಿಯನ್ನು ಹಾಕಿದ್ರು. ಅದನ್ನು ವಜಾ ಮಾಡಿದೆ ಕೋರ್ಟ್.
ಅಕ್ರಮ ಗಣಿಗಾರಿಕೆ ಹಾಗೂ ಆದಾಯಕ್ಕೂ ಮೀರಿದಂತ ಆಸ್ತಿ ಗಳಿಕೆ ಆರೋಪದಡಿ ಇಡಿ ಅಧಿಕಾರಿಗಳು ರೌಡಿ ಶೀಟರ್ ಕಾರ್ದಪುಡಿ ಮಹೇಶ ಎಂಬಾತನ ಆಸ್ತಿ ಜಪ್ತಿ ಮಾಡಿದ್ದಾರೆ. 25 ಕಡೆ ಚರಾಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರದಲ್ಲಿರುವಂತಹ ಆಸ್ತಿಯನ್ನ ಜಪ್ತಿ ಹಾಗೂ ಕುಟುಂಬಸ್ಥರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಒಟ್ಟು 71.42 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿದ್ದಾರೆ.